ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿ ವಿ ನಾನು ಶ್ರುತಿ ರಾಯ ವೀಕ್ಷಕರೇ ನಮ್ಮ ಜೀವನದಲ್ಲಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲ್ಲ ನಾವು ಕೆಲವೊಂದು ಪ್ರಶ್ನೆಗಳನ್ನು ಇಟ್ಕೊಂಡಿರ್ತೀವಿ ಆದ್ರೆ ಅದಕ್ಕೆ ಉತ್ತರ ಹುಡುಕೋಕೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಇನ್ನಷ್ಟು ಅಚ್ಚರಿಯಾಗಿಯೇ ಉಳಿಯುತ್ತೆ ಆ ತರದ ವಿಚಾರಗಳಲ್ಲಿ ಇವತ್ತು ನಾನು ಒಂದು ವಿಚಾರದ ಬಗ್ಗೆ ಮಾತನಾಡ್ತೀನಿ ಅದೇನಪ್ಪ ಅಂದ್ರೆ ವೈದ್ಯರು ಆಪರೇಷನ್ ಟೈಮ್ನಲ್ಲಿ ಯಾಕೆ ಹಸಿರು ಬಣ್ಣದ ಡ್ರೆಸ್ ಅನ್ನು ಅದೇ ಬಟ್ಟೆಯನ್ನು ಯಾಕೆ ಬಳಸಬೇಕು ಇದರ ಹಿಂದಿದೆ ಇನ್ನೊಂದು ವಿಶೇಷವಾದಂತಹ ವೈಜ್ಞಾನಿಕ ಸತ್ಯ ಅದೇನು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಾವೆಲ್ಲ ಒಂದಲ್ಲ ಒಂದು ಟೈಮ್ನಲ್ಲಿ ಆಸ್ಪತ್ರೆಯ ಮೆಟ್ಟಿಲು ಹತ್ತಿರ್ತೀವಿ ಕೊರೋನಾ ಟೈಮ್ನಲ್ಲಿ ಅಂತೂ ಪ್ರತಿದಿನ ಆಸ್ಪತ್ರೆಗಳ ಬಾಗಿಲಿನಲ್ಲಿಯೇ ಇಡ್ತಾ ಇತ್ವಿ ಮನುಷ್ಯರಿಗೂ ಆಸ್ಪತ್ರೆಗೂ ಅಂತಹ ನಂಟು ಆಸ್ಪತ್ರೆಗೆ ಹೋದಾಗ ಅಲ್ಲಿನ ವ್ಯವಸ್ಥೆ ಶಿಸ್ತನ್ನ ನೋಡಿ ಎಷ್ಟೋ ಬಾರಿ ಅಚ್ಚರಿಪಟ್ಟಿರ್ತೀವಿ ವೈದ್ಯರು ಸಾಮಾನ್ಯವಾಗಿ ಹಾಸ್ಪಿಟಲ್ಗಳಲ್ಲಿ ಬಿಳಿ ಬಣ್ಣದ ಕೋಟನ್ನ ಧರಿಸ್ತಾರೆ ಆದ್ರೆ ಶಸ್ತ್ರ ಮುನ್ನ ವೈದ್ಯರು ಹಸಿರು ಬಣ್ಣದ ಬಟ್ಟೆಯನ್ನ ಹಾಕಿಕೊಳ್ಳೋದನ್ನ ನಾವು ನೋಡಿರ್ತೀವಿ ಅದ್ಯಾಕೆ ಎಂಬ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ಬಂದಿರುತ್ತೆ ಆಪರೇಷನ್ ಮಾಡುವಾಗ ಹಸಿರು ಬಣ್ಣವೇ ಯಾಕೆ ಬೇರೆ ಯಾವುದೇ ಬಣ್ಣಗಳನ್ನ ಬಳಸಬಹುದಲ್ವಾ ಅಂತ ಅನ್ಸುತ್ತೆ ಆದ್ರೆ ಆಪರೇಷನ್ ಸಮಯದಲ್ಲಿ ಹಸಿರು ಬಣ್ಣ ಧರಿಸುವುದರ ಹಿಂದಿದೆ ವೈಜ್ಞಾನಿಕ ಕಾರಣ ಬೆಳಕಿನಿಂದ ತುಂಬಿದ ಸ್ಥಳದಿಂದ ಡಾರ್ಕ್ ಕೋಣೆಗೆ ಪ್ರವೇಶಿಸಿದಾಗ ನೀವು ಹಸಿರು ಅಥವಾ ನೀಲಿ ಬಣ್ಣದೊಂದಿಗೆ ಸಂಪರ್ಕಕ್ಕೆ ಬಂದ್ರೆ ಇದು ಇತರ ಬಣ್ಣಗಳತ್ತ ದೃಷ್ಟಿಯನ್ನು ಚುರುಕುಗೊಳಿಸುತ್ತೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಶಸ್ತ್ರಚಿಕಿತ್ಸಕರ ಗಮನ ಹೆಚ್ಚಾಗಿ ಕೆಂಪು ಬಣ್ಣಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಬಟ್ಟೆಯ ಹಸಿರು ಹಾಗೂ ನೀಲಿ ಬಣ್ಣಗಳು ಶಸ್ತ್ರಚಿಕಿತ್ಸೆ ನೋಡುವ ಸಾಮರ್ಥ್ಯವನ್ನ ಹೆಚ್ಚಿಸುವುದಲ್ಲದೆ ಅವುಗಳು ಕೆಂಪು ಬಣ್ಣಕ್ಕೆ ಹೆಚ್ಚು ಸಂವೇದನಾಶೀಲವಾಗಿಸುತ್ತೆ ಬೆಳಕಿನ ವರ್ಣಪಟಲದಲ್ಲಿ ಹಸಿರು ಹಾಗೂ ನೀಲಿ ಬಣ್ಣಗಳು ಕೆಂಪು ಬಣ್ಣಕ್ಕೆ ವಿರುದ್ಧವಾಗಿರುತ್ತವೆ ಆಪರೇಷನ್ ಸಮಯದಲ್ಲಿ ಶಸ್ತ್ರಚಿಕಿತ್ಸಕನ ಗಮನವು ಹೆಚ್ಚಾಗಿ ಕೆಂಪು ಬಣ್ಣಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಟುಡೇ ಸರ್ಜಿಕಲ್ ನರ್ಸ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಆವೃತ್ತಿಯ ವರದಿಯ ಪ್ರಕಾರ ಹಸಿರು ಬಟ್ಟೆಯು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಕಣ್ಣಿಗೆ ಸ್ವಲ್ಪ ವಿಶ್ರಾಂತಿಯನ್ನ ನೀಡುತ್ತೆ ಅಂತ ಹೇಳಲಾಗಿದೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ವೈದ್ಯರು ಆಗಾಗ ನೀಲಿ ಹಾಗೂ ಬಿಳಿ ಬಣ್ಣದ ಸಮವಸ್ತ್ರವನ್ನ ಧರಿಸ್ತಾರೆ ಆದರೆ ಅದರ ಮೇಲೆ ರಕ್ತದ ಕಲೆಗಳು ಕಂದು ಬಣ್ಣದಲ್ಲಿ ಕಾಣೋದ್ರಿಂದಾಗಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಲಾಗುತ್ತೆ ದೆಹಲಿಯ ಬಿಎಲ್ ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಜನ್ ಡಾಕ್ಟರ್ ದೀಪಕ್ ನೈನ್ ಅವರ ಪ್ರಕಾರ ವಿಶ್ವದ ಮೊದಲ ಶಸ್ತ್ರಚಿಕಿತ್ಸಕ ಅಂತ ಪರಿಗಣಿಸಲ್ಪಟ್ಟ ಸುಶ್ರುತ ಅವರು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಹಸಿರು ಬಣ್ಣವನ್ನ ಬಳಸುವುದರ ಬಗ್ಗೆ ಬರೆದಿದ್ದಾರೆ ಇನ್ನೊಂದು ಅಧ್ಯಯನದ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಆಸ್ಪತ್ರೆಯ ಅಲಂಕಾರಣಕಾರರು ರೋಗಿಗಳ ಮನಸ್ಥಿತಿಯನ್ನು ಪ್ರಭಾವಿಸಲು ಹಸಿರು ಬಣ್ಣವನ್ನ ಬಳಸಿದ್ರು ಇದು ಪ್ರಕೃತಿ ಬೆಳವಣಿಗೆಗೆ ಹಾಗೂ ಚೇತರಿಕೆಯೊಂದಿಗೆ ಸಂಬಂಧವನ್ನ ಹೊಂದಿತ್ತು ಅಂತ ಹೇಳಲಾಗಿದೆ ವೈದ್ಯರು ದೀರ್ಘಕಾಲದಿಂದ ಆಪರೇಷನ್ ಸಮಯದಲ್ಲಿ ನೀಲಿ ಅಥವಾ ಹಸಿರು ಸಮವಸ್ತ್ರವನ್ನ ಧರಿಸ್ತಾರೆ ಆದ್ರೆ ಇದಕ್ಕೆ ನಿರ್ದಿಷ್ಟವಾದಂತಹ ಒಂದು ಕಾರಣ ಅಂತ ತಿಳಿದು ಬಂದಿಲ್ಲ ಹಿಂದೆ ವೈದ್ಯರು ಹಾಗೂ ಎಲ್ಲಾ ಆಸ್ಪತ್ರೆಯ ಸಿಬ್ಬಂದಿ ಬಿಳಿ ಸಮವಸ್ತ್ರವನ್ನ ಧರಿಸ್ತಾ ಇದ್ರು ಆದ್ರೆ ವೈದ್ಯರು ಇದನ್ನ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹಸಿರು ಬಣ್ಣಕ್ಕೆ ಬದಲಾಯಿಸಿದ್ರು ಅಂದಿನಿಂದ ಈ ಶೈಲಿಯ ಡ್ರೆಸ್ಸಿಂಗ್ ಜನಪ್ರಿಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವೈದ್ಯರು ನೀಲಿ ಬಟ್ಟೆಗಳನ್ನ ಸಹ ಧರಿಸ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ವೈದ್ಯರು ಹಸಿರು ಬಟ್ಟೆಯನ್ನೇ ಯಾಕೆ ಚೂಸ್ ಮಾಡ್ತಾರೆ ಯಾಕೆ ಈ ತರ ಬಟ್ಟೆಗಳನ್ನು ಹಾಸ್ಪಿಟಲ್ಗಳಲ್ಲಿ ಧರಿಸ್ತಾರೆ ಮುಖ್ಯವಾಗಿ ಆಪರೇಷನ್ ಟೈಮ್ನಲ್ಲಿ ಅನ್ನುವಂಥದ್ದು ಸೊ ಖಂಡಿತವಾಗ್ಲೂ ಹೆಚ್ಚಿನವರಿಗೆ ಇದೊಂದು ಪ್ರಶ್ನೆ ಇರುತ್ತೆ ಯಾಕಪ್ಪ ಅಂತ ಮತ್ತೆ ಇನ್ನೂ ಸಲ ಹೆಂಗಾಗುತ್ತೆ ಅಂದ್ರೆ ಆಪರೇಷನ್ ಟೈಮ್ನಲ್ಲಿ ಇದನ್ನೆಲ್ಲ ಯಾರು ಗಮನಿಸಿರಲ್ಲ ಅಂದ್ರೆ ಒಂದು ಆಪರೇಷನ್ ಇದೆ ಅನ್ನೋ ಒಂದು ಭಯ ಆದರೆ ಆತಂಕಗಳಲ್ಲೇ ನಾವು ಇರ್ತೀವಿ ಸೊ ಅಂಥದ್ರಲ್ಲಿ ಈ ತರಹ ಹಸಿರು ಬಟ್ಟೆಗಳ ಯಾಕೆ ಧರಿಸ್ತಾರೆ ಅನ್ನೋದಕ್ಕೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಖಂಡಿತವಾಗ್ಲೂ ನಾನು ಅನ್ಕೊತೆ ೀ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ